ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ಕೊಡಿಸುವುದಾಗಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿದಂಥ ಆರೋಪದಡಿಯಲ್ಲಿ ಚೈತ್ರ ಮತ್ತು ಗ್ಯಾಂಗ್ ಸಿ ಸಿ ಬಿ ಅಧಿಕಾರಿಗಳ ವಿಚಾರಣೆಯಲ್ಲಿರುವಂಥದ್ದು ಈ ವಿಚಾರಣೆ ಇರುವ ಸಂದರ್ಭದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡಿಸುವ ಯಾವ ರೀತಿಯಾಗಿ ನಿಮಗೆ ವಂಚನೆ ಮಾಡಿರುವಂಥದ್ದು ಚೈತ್ರ ಅಂತ ನಮಗೆ ಬಟ್ಟೆ ಅಂಗಡಿ ಹಾಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಐದು ಲಕ್ಷ ತನಕ ವಂಚನೆ ಮಾಡಿದರು ಅದರಲ್ಲಿ ಮೂರು ಲಕ್ಷ ಅಕೌಂಟ್ ಟ್ರಾನ್ಸಾಕ್ಷನ್ ಮುಖಾಂತರ ಆಗಿದ್ದರು ಎರಡು ಲಕ್ಷ ಕ್ಯಾಶ್ ಮುಖಾಂತರ ಅವರು ಇನ್ನು ಬಟ್ಟೆ ತರಲಿಕ್ಕೆ ಕೊಂಟು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಐದು ಲಕ್ಷ ವಂಚನೆ ಮಾಡಿದರು ಅಂದರೆ ಈಗ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಆಗಿದ ಆರೋಪ ಕೇಳಿ ಬಂದ ಮೇಲೆ ನೀವು ಪ್ರಕರಣವನ್ನು ದಾಖಲಿಸ್ತೀರಿ ಯಾಕೆ ಅಂತ ಅಲ್ಲಲ್ಲ ಈ ಹಿಂದೆ ನಾನು ಬೇರೆ ಬೇರೆ ಲಾಯರ್ ನಡೆದಿದ್ದೀನಿ ಅದಾದಮೇಲೆ ಈ ಕೇಸ್ ಆಯಿತು ಮತ್ತು ನನಗೂ ಮತ್ತು ನಾನು ಇದು ಒಂದು ದೊಡ್ಡ ಮೋಸ ಜಲ ಅನ್ ಗೊತ್ತಾಗಿತ್ತು ನಾನು ಸಿಲುಕಿರೋದು ಅದಾದಮೇಲೆ ಒಂದು ನನ್ನ ಫ್ರೆಂಡ್ ಹೋಗೋ ಚಂದ್ರು ಅಂತ ಅವರು ಒಂದು ಬೇರೆ ನೀಲ್ ಫೆರರ್ ಅಂತ ಒಂದು ಲಾಯರ್ನ ರೆಫರ್ ಮಾಡಿದ್ರು ಅವ್ರ ಮುಖಾಂತರ ನಾನು ಒಂದು ಕೇಸ್ ಫೈಲ್ ಮಾಡಿದ್ದೇನೆ ನಿಮ್ಗೆ ಚೈತ್ರ ಯಾವಾಗದಿಂದ ಪರಿಚಯ ಮತ್ತೆ ಈ ಒಂದು ಅಂಗಡಿ ಬಿಸಿನೆಸ್ ಮಾಡುವಂತ ಹೇಳಿದ್ದು ಯಾವಾಗದಿಂದ ಅಂತ ನಮಗೆ ಅವರು ಒಂದು ಗೋರಕ್ಷ ಒಂದು ಸಮಾವೇಶದಲ್ಲಿ ಒಂದು ಪರಿಚಯ ಆಗಿರೋದು ಅದು ಪರಿಚಯ ಆಗಿಬಿಟ್ಟು ಒಂದು ಸಂಬಂಧ ರೀತಿ ಅಣ್ಣ ತಂಗಿ ಸಂಬಂಧ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಐವಿಎಫ್ ಈಗ ಸುಲಭ ಇ ಎಂ ಐ ತಿಂಗಳಿಗೆ ಒಂಬತ್ತು ಸಾವಿರದ ಒಂಬೈನೂರ ಮಾತ್ರ ಸೆವೆನ್ ಏಟ್ ಫೈವ್ ಏಟ್ ನೈನ್ ಸಿಕ್ಸ್ ಜೀರೋ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರೀತಿಯಲ್ಲಿ ಒಂದು ಬೆಳೆದು ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ಒಂದು ಈ ಬಟ್ಟೆ ಅಂಗಡಿಯ ಸ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸನಾತನ ಧರ್ಮದ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಖಾದಿ ಭಂಡಾರ ಆಮೇಲೆ ಈ ಕೇಸರಿ ಪೇಂಟಿಂಗ್ಸ್ ಇದ್ರದಲ್ಲ ನಾನು ಬೇರೆ ಬೇರೆ ಕಡೆ ನಾನು ಕಾರ್ಯಕ್ರಮ ಹೋಗ್ತೀನಿ ಅಲ್ಲಿ ನಂಗೆ ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ ಅವರು ಕಾರ್ಯಕ್ರಮ ಆಯೋಜಕರಲ್ಲಿ ನಾನು ಪರಿಚಯ ಇರ್ತಾರೆ ಅವ್ರ ಮುಖಾಂತರ ನಿಮ್ಮ ಇದು ಮಾಡಿಸಿ ಮಾಡಿಸಿ ಮಾಡಿಸಿಕೊಡ್ತೀನಿ ಅಂತ ಹೇಳಿದರು ಅದು ನನಗೂ ಈಸಿ ಆಗುತ್ತಲ್ಲ ಮಾರ್ಕೆಟಿಂಗು ಸ್ವಲ್ಪ ಅದಕ್ಕೋಸ್ಕರ ನಾನು ಓಕೆ ಅಂತ ಹೇಳ್ಬಿಟ್ಟು ಅದು ಸಂಬಂಧಪಟ್ಟ ಅಕೌಂಟ್ ಅಗ್ರ ದಾಖಲೆ ಸಹ ಉಂಟು ಅದ್ರ ಜೊತೆಗೆ ಕ್ಯಾಶು ಕೊಟ್ಟಿದ್ದೀನಿ ಅವ್ರಿಗೆ ಎರಡು ಲಕ್ಷದ ತನಕ ನಿಮಗೆ ಚೈತ್ರ ಅಂಗಡಿ ಬಿಸ್ನೆಸ್ ಮಾಡುವ ಸಂದರ್ಭದಲ್ಲಿ ನೀವು ಒಳ್ಳೆಯ ವ್ಯವಹಾರ ಮಾಡ್ತಾ ಏನು ಬಿಸ್ನೆಸ್ ನಾನು ಆ ಟೈಮಲ್ಲಿ ನಾನು ಊರಲ್ಲಿ ಮೀನು ವ್ಯಾಪಾರ ಮಾಡ್ತಾಯಿದ್ದೀನಿ ಮತ್ತು ನಂದೇ ಆದ ಒಂದು ಶಿಗಡಿ ಕೃಷಿ ಫಾರ್ಮಿಂಗ್ ಉಂಟು ಅದ್ರ ಜೊತೆಗೆ ಮೀನು ಸಾಕಾಣಿಕೆ ಮಾಡ್ತಾಯಿದ್ದೀನಿ ಹಿಂದೆ ಮೀನು ಸಾಕಾಣಿಕೆಯಲ್ಲೂ ನನಗೆ ತಾಲೂಕು ಜಿಲ್ಲಾ ಅವಾರ್ಡ್ ಸಹ ಸಿಕ್ಕಿದೆ ಗೌರ್ಮೆಂಟಿಂದ ಅದ್ರ ಜೊತೆಗೆ ನಾನು ಆಂಧ್ರದಲ್ಲಿ ಒಂದು ಕಂಪ್ನಿ ಕೆಲಸ ಮಾಡ್ತಾಯಿದ್ದೀನಿ ಅದನ್ನೇ ಎನ್ಕ್ಯಾಶ್ ಕ್ಯಾಶ್ ಮಾಡಿಕೊಂಡು ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಅವರು ಪ್ಲಾನ್ ಮಾಡಿದರೆ ಹಾಂ ಅದನ್ನೇ ಎನ್ಕ್ಯಾಶ್ ಕ್ಯಾಶ್ ಅದನ್ನು ಅವರು ನನ್ನ ಇದು ನೋಡಿಬಿಟ್ಟು ಅದನ್ನೇ ಎನ್ಕ್ಯಾಶ್ ಕ್ಯಾಶ್ ಮಾಡಿಕೊಂಡು ಒಂದು ಬಿಸ್ನೆಸ್ಗೆ ಒಂದು ಪ್ಲ್ಯಾನ್ ಐಡಿಯಾ ಕೊಟ್ಟಿರೋದು ಅಂದರೆ ನಿಮಗೆ ಪರಿಚಯದ ಮೇಲೆ ನಿಮಗೆ ಈ ರೀತಿ ವಂಚನೆ ಮಾಡಿದ್ದಂಥ ಯಾವುದಾದ್ರು ಪ್ರಕರಣ ಗೊತ್ತಿತ್ತಾ ಅಥವಾ ಏನಂತ ಇಲ್ಲ ವಂಚನೆ ಪ್ರಕರಣ ಏನು ಗೊತ್ತಿಲ್ಲ ಈ ಗಲಾಟೆ ಆ ಪ್ರಕರಣ ಎಲ್ಲ ಗೊತ್ತಿತ್ತು ಗಲಾಟೆ ಹೋಗಿರೋದು ಗಲಾಟೆ ಅಂದರೆ ವಂಚನೆ ಆದ ಬಳಿಕ ನಿಮ್ಮನ್ನು ತುಂಬ ನಾಯಕರ ಜೊತೆ ಮಾತಾಡಿಸ್ತಾರೆ ಅವರ ಪರಿಚಯ ಉಂಟು ಇವರ ಪರಿಚಯ ಉಂಟು ಅಂತ ಹೇಳ್ತಾರೆ ಯಾರನ್ನೆಲ್ಲ ನಾಯಕರನ್ನು ಭೇಟಿ ಮಾಡಿಸಿದ್ರು ಈ ಟೈ ಸಮಯದಲ್ಲಿ ಹೇಳೋದು ಉತ್ತಮ ಅಲ್ಲ ಆದರೂ ನನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿಬಿಟ್ಟು ಅವ್ರ ಹತ್ರ ಫೋಟೋ ತೆಗೆಸೋಂಥ ವಿಚಾರ ಆಗಲಿ ಮತ್ತು ಬೇರೆ ಬೇರೆ ಎಮ್ ಎಲ್ ಎರದ್ದು ಮುಖಾಂತರ ಪರಿಚಯ ಮಾಡೋದು ಇದೆಲ್ಲ ಮಾಡಿದರು ಆದರೆ ಅದರ ಎಮ್ ಎಲ್ ಎರಾಗಲಿ ಮಿನಿಸ್ಟರ್ ಆಗಲಿ ಅವ್ರನ್ನ ಹತ್ರ ಇಟ್ಕೊಳ್ಳೋದು ಅವರೊಂದು ಭಾಷಣ ಖರ್ಚು ಅಂತ ಹೇಳಿ ಹತ್ರ ಕರೆದಿರ್ಬೋದು ಬಿಟ್ಟರೆ ಮತ್ತು ಅವರಿಗೂ ಅಷ್ಟೊಂದು ಒಡನಾಟೆ ಇದ್ದಂಗಿಲ್ಲ ಅದು ಇವಾಗ ಗೊತ್ತಾಗ್ತಾ ಉಂಟು ನಮಗೆ ಅಲ್ಲ ನಿಮಗೆ ಈಗ ಐದು ಲಕ್ಷ ವಂಚನೆ ಮಾಡಿದ್ದಾರೆ ನೀವೇನಾದರೂ ಅವರ ಹತ್ರ ಕೇಳಲಿಲ್ವ ಅವರು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಿದ್ರು ಅಂತ ಐದು ಲಕ್ಷ ಕೇಳಿದಾಗ ನಾನು ಕೇಳಿದಾಗ ಅವರು ಫಶ್ ಮೊದಲು ಮೊದಲು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದರು ಆಮೇಲೆ ಸ್ವಲ್ಪ ಆಗಿಬಿಟ್ಟು ನಿಮ್ಮ ಮನೆ ಬಂದು ಗಲಾಟೆ ಮಾಡ್ತೀನಿ ಇಲ್ಲಾಂದರೆ ನಿಮ್ಮ ಮೇಲೆ ಅತ್ಯಾಚಾರಕ್ಕೆ ಸಹಬಿಟ್ಟು ಒಳಗಿಸ್ತೀನಿ ಆಗಲ್ಲ ಎದುರಿಸಿಬಿಟ್ಟಿದ್ದರು ನಮ್ಮ ಮನೇಲಿ ಹೇಳಿದಾಗ ಮನೆಯಲ್ಲೂ ಅದು ಸಾಯ್ಲಿ ಅದು ಬಿಟ್ಟಾಕಿ ಅಂತ ಹೇಳಿದರು ಆದರೆ ಇವಾಗ ನೋಡಿದರೆ ದೊಡ್ಡ ವಂಚಕೆ ಅಂದರೆ ಇವಾಗ ಗೊತ್ತಾಗ್ತಾ ಉಂಟು ಮತ್ತು ಅದನ್ನು ನಾವು ಮುಂದುವರೆದೇ ಇನ್ನೂ ಅದೊಂದು ದೊಡ್ಡ ಜಾಲ ಇನ್ನೂ ಮ ಬೆಳೆದೇ ಬೆಳೆದ ಬೆಳೆಯುತ್ತದೆ ಅದಕ್ಕೋಸ್ಕರ ನಾನು ಕೇಸ್ ಮಾಡಿದ್ರು ಈಗ ಗೋವಿಂದ ಬಾಬು ಪೂಜಾರಿ ಒಂದು ಕಡೆ ಆಯಿತು ನಿಮ್ಮ ಒಂದು ನಿಮ್ಮ ಪ್ರಕರಣ ಒಂದು ಕಡೆ ಆಯಿತು ಬೇರೆ ಏನಾದರೂ ಪ್ರಕರಣ ನಿಮಗೆ ಗೊತ್ತಿದೆಯಾ ಅಂತ ಹಾಂ ಬೇರೆ ಪ್ರಕರಣ ಉಂಟು ಕೆಲವರೆಲ್ಲ ಕ್ಯಾಶ್ ಕೊಟ್ಟಿದ್ದು ಅದು ಮುಂದೆ ಬರುವಂಥ ಅವಕಾಶ ಇಲ್ಲ ನಾನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿರೋದ್ರಿಂದ ನನಗೊಂದು ಅವಕಾಶ ಸಿಕ್ಕಿದ್ದು ನಾನು ಎಫ್ ಐ ಮಾಡಿದ್ದೀನಿ ಬೇರೆಯವ್ರು ಕ್ಯಾಶ್ ಕೊಟ್ಬಿಟ್ಟು ಪಾಪ ಅವರ ದುಡಿಮೇಲೆ ಈಗ ಅವರು ಲೋನ್ ಕಟ್ಕೊಂಡು ಹೋಗ್ತಾಯಿದ್ರು ಸೊಸೈಟಿಯಲ್ಲಿ ಲೋನ್ ಮಾಡಿಸಿ ಅವ್ಳಿಗೆ ಕೊಟ್ಬಿಟ್ಟು ದುಡಿಮೇಲೆ ಕಟ್ಕೊಂಡು ಹೋಗ್ತಿದ್ದಾರೆ ಯಾರೋ ನಮ್ಮ ಫ್ರೆಂಡ್ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯಲ್ಲಿ ಇದು ಮಾಡೋದನ್ನು ನೋಡ್ತಾ ಇದ್ದಾರೆ ಅವರು ಅಂದರೆ ಈಗ ವಂಚನೆ ಪ್ರಕರಣ ಒಂದು ಪ್ರಕರಣ ಹೊರಗೆ ಬಂದಿರುವಂಥದ್ದು ಇನ್ನೂ ಸಾಕಷ್ಟು ಪ್ರಕರಣಗಳು ಸಾಕಷ್ಟು ಪ್ರಕರಣಗಳು ಇರ್ಬೋದು ಅದು ನಾನು ಹತ್ರ ಕೇಳೋದು ಅವರೆಲ್ಲರೂ ಒಂದು ದಾಖಲೆ ಸಮೇತ ಒಂದು ಮುಂದೆ ಬಂದರು ಉತ್ತಮ ಅಂತ ಇದಿಷ್ಟು ವಂಚನೆಗೆ ಒಳಗಾಗಿರುವಂಥ ಸುದೀನಾ ಅವರ ಮಾತಾಗಿರುವಂಥದ್ದು ಯಾರೇ ಕೂಡ ಚೈತ್ರನಿಂದ ವಂಚನೆಗೆ ಒಳಗಾಗಿದ್ದರೆ ಎಲ್ಲರೂ ಕೂಡ ಪ್ರಕರಣವನ್ನು ದಾಖಲಿಸಿ ಮಾಧ್ಯಮದ ಮುಂದೆ ಬನ್ನಿ ಎಂಬ ಹೇಳಿಕೆಯನ್ನು ಕೂಡ ಸುದೀನ ಅವರು ಕೊಟ್ಟಿರುವಂಥದ್ದು ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್ ಟಿ ವಿ ನೈನ್ ಉಡುಪಿ